ನಾನು ಅಮರ ರಾಮಚಂದ್ರ, ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಮತ್ತು ಕ್ಷೇತ್ರ ಕಾಂಗ್ರೆಸ್ಸಿನ ವಕ್ತಾರ. ನಮ್ಮ ಜೊತೆಗೆ ಕೇಶವ ಪಡೀಲ್ ಅವರಿದ್ದಾರೆ. ಅವರು ನಮ್ಮ ಎಸ್ ಸಿ ಘಟಕದ ಅಧ್ಯಕ್ಷರು. ಇಲ್ಲಿ ಎಸ್ ಸಿ ಘಟಕದ ಅಧ್ಯಕ್ಷರು ಮಹಾಲಿಂಗ ನಾಯ್ಕ ಅವರು ಇದ್ದಾರೆ. ಒಂದು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಅಂತ ಅನಿಸಿದ್ರಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಮೊನ್ನೆ ದಿವಸ ಮೇ 26ನೇ ತಾರೀಕಿಗೆ NDA ಸರ್ಕಾರಕ್ಕೆ 8 ವರ್ಷಗಳು ತುಂಬುತ್ತದೆ. ಈ ದೇಶದ ಪ್ರಧಾನಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಅಧಿಕಾರ ವಹಿಸಿಕೊಂಡು 8 ವರ್ಷಗಳು ಕಳೆದು ಹೋಯಿತು. ಇವಾಗ ಈ 8 ವರ್ಷಗಳಲ್ಲಿ ಮೋದಿಯವರ ಸಾಧನೆಗಳು, ಅವರಿಂದ ದೇಶದ ಜನಕ್ಕಾದ ತೊಂದರೆ, ಆಡಳಿತದಲ್ಲಿ ಇದ್ದಂತಹ ಲೋಪದೋಷಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡಬೇಕು, ಒಂದಷ್ಟು ಅದನ್ನು ವಿಶ್ಲೇಷಣೆ ಮಾಡಬೇಕು ಅನ್ನುವಂತಹ ಅಭಿಪ್ರಾಯದಿಂದ ಈ ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಮೋದಿಯವರಿಗೆ ಈ 8 ವರ್ಷಗಳ ಆಡಳಿತ ಮಾಡಿದ ನಂತರ ಇನ್ನೂ 2 ವರ್ಷಗಳ ಕಾಲ ಅವಧಿ ಇದೆ. ನಾನು ಮೋದಿಯವರಿಗೆ ಒಳ್ಳೆಯ ಆರೋಗ್ಯ, ಅವರಿಗೆ ಒಳ್ಳೆಯ ಆಯಸ್ಸು ಇವುಗಳನ್ನು ಹಾರೈಸ್ತೇನೆ ಮತ್ತು ದೇಶವನ್ನು ಯಶಸ್ವಿಯಾಗಿ ಮುನ್ನಡೆಸುವಂಥ ಶಕ್ತಿ ಅವರಿಗೆ ಬರಲಿ ಅಂತ ಹಾರೈಸ್ತೇನೆ. ಅದರ ಜೊತೆಗೆ ಇನ್ನು ಮುಂದಾದರೂ ಅವರು ಈ ದೇಶವನ್ನು ಪ್ರೀತಿಸುವ, ಈ ದೇಶದ ಜನ ತಾನು ಏನು ಹೇಳಲಿಲ್ಲವೋ ಅದನ್ನು ಮಾಡುವುದರ ಕಡೆಗೆ ಗಮನವನ್ನು ಕೊಟ್ಟಿದ್ದಾರೆ. ಇದು ಒಂದಾದ್ರೆ ಈ ದೇಶಕ್ಕೆ ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡದೆ, ಈ ದೇಶಕ್ಕೆ ಏನು ಮಾಡಬಾರದಿತ್ತೋ ಅವುಗಳನ್ನು ಒಂದೊಂದಾಗಿ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಅವರು ಮಾಡಿದಂತಹ ಒಂದು ಬಹಳ ದೊಡ್ಡ ಮೂರ್ಖತನದ ಒಂದು ಕೆಲಸ ಅಂತ ಹೇಳಿದ್ರೆ ಅದು ನೋಟ್ಸ್ ಬ್ಯಾನ್ ಮಾಡಿದ್ದು.
ಅವರು ನೋಟುಬಾನು ಮಾಡುವುದರ ಮೂಲಕ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಹಾಡುಗೆಡಹಿ ಇಲ್ಲಿರುವಂತಹ ಅನೇಕ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಬಾಗಿಲು ಮುಚ್ಚುವ ಹಾಗೆ ಮಾಡಿ ಇಲ್ಲಿ ಜನರಿಗೆ ಜನಸಾಮಾನ್ಯರಿಗೆ ಬೇಕಾದಂತಹ ಹಣಕಾಸು ಕ್ಲಪ್ತ ಸಮಯದಲ್ಲಿ ಸಿಗದ ಹಾಗೆ ಮಾಡಿ ಜನರನ್ನ ಬ್ಯಾಂಕುಗಳ ಮುಂದೆ ಅಲೆದಾಡುವಂತೆ ಮಾಡಿ ಒಂದು ಒಂದೂವರೆಯಿಂದ ಎರಡು ತಿಂಗಳು ಮೂರು ತಿಂಗಳ ಕಾಲ ಜನರನ್ನು ಸತಾಯಿಸಿದರು. ಇದು ಆರಂಭಿಕ ಹಂತದಲ್ಲಿ ಜನರನ್ನು ಅವರು ಸತಾಯಿಸಿದ್ದಾದರೆ ಅದರ ಪರಿಣಾಮವನ್ನು ನಾವು ಇವತ್ತಿಗೆ ಕೂಡ ನೋಡ್ತಾ ಇದ್ದೇವೆ. ಇವತ್ತಿನವರೆಗೆ ಕೂಡ ಭಾರತ ಆ ಆರ್ಥಿಕ ಹೊಡೆತದಿಂದ ಚೇತರಿಸಿಕೊಳ್ಳಿಲ್ಲ. ಅವರು ಹೇಳಿಕೊಂಡದ್ದೇನು, ನಾನು ಯಾಕೆ ಈ ನೋಟು ಬ್ಯಾನ್ ಅನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವರು ಈ ದೇಶದಲ್ಲಿ ಅಡಗಿರುವಂತಹ ಕಪ್ಪು ಹಣವನ್ನು ಸದೆಬಡಿಯಲಿಕ್ಕೆ, ಎಲ್ಲಿ ಶೇಖರಿಸಿಟ್ಟಂತಹ ಹಣವನ್ನು ಸದೆಬಡಿಲಿಕ್ಕೋಸ್ಕರ ಈ ನೋಟು ಬ್ಯಾನ್ ಅನ್ನು ಮಾಡ್ತೇನೆ ಅಂತ ಹೇಳಿದರು. ಆದರೆ 99% ನೋಟುಗಳು ಬ್ಯಾಂಕಿಗೆ ವಾಪಸ್ ಹೋಗಿ ಎಲ್ಲವೂ ಬಿಳುಪಾಗಿ ಯಾವುದೇ ಕಪ್ಪು ಹಣವನ್ನು ಪತ್ತೆ ಹಚ್ಚಲಿಕ್ಕೆ ವಿಫಲ ಆಗ್ತದೆ. ಇದರ ನಂತರ ಅವರು ಇನ್ನೊಂದು ಮಾತನ್ನು ಹೇಳಿದರು, ನಕ್ಸಲಿಸಮನ್ನ ನಾನು ನಾಶ ಮಾಡ್ತೇನೆ ನೋಟು ಬ್ಯಾನ್ನ ಮೂಲಕ. ಕಾಶ್ಮೀರದಲ್ಲಿ ಏನು ಭಯೋತ್ಪಾದನೆ ನಡೀತಾ ಇದೆ ಅದಕ್ಕೆ ಇದು ಮಾಸ್ಟರ್ ಸ್ಟ್ರೋಕು, ಕಲ್ಲು ತೂರಾಟವನ್ನು ನಿಲ್ಲಿಸ್ತೇನೆ ಅನ್ನುವ ಮಾತುಗಳನ್ನು ಅವರು ಮತ್ತು ಅವರ ಸಂಘಟಿಗರು, ಅವರ ಬೆಂಬಲಿಗರು, ಅವರ ಜೊತೆ ಇರುವಂತಹ ಅವರ ಭಕ್ತರ ಪಟಲಾಮು ಇದನ್ನು ಘೋಷಣೆ ಮಾಡ್ತಾ ಬರ್ತದೆ. ಆದರೆ ಇವತ್ತಿನವರೆಗೆ ದೇಶದಲ್ಲಿ ಕಪ್ಪು ಹಣದ ಪತ್ತೆಯೂ ಆಗುವುದಿಲ್ಲ, ಭಯೋತ್ಪಾದನೆ ಕಡಿಮೆಯೂ ಆಗುವುದಿಲ್ಲ. ಆಗ ದೇಶದ ಅರ್ಥವ್ಯವಸ್ಥೆ ಕುಸಿದದ್ದು ಬಿಟ್ಟರೆ ಇದರಿಂದ ಯಾವ ಸುಖ ಕೂಡ ಈ ದೇಶಕ್ಕೆ ಆಗಲಿಲ್ಲ. ಆಮೇಲೆ ಇನ್ನೊಂದು ಕಾರ್ಯಕ್ರಮವನ್ನು ಕೈಗೊಳ್ತಾರೆ, ಜಿ ಎಸ್ ಟಿ. ಅದನ್ನು ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರೀತೇವೆ. ಯಾಕೆ ಅಂತ ಹೇಳಿದರೆ ಚಂಬಲ್ ಕಣಿವೆಯಲ್ಲಿ ಗಬ್ಬರ್ ಸಿಂಗ್ ಅನ್ನುವಂಥ ಒಂದು ಒಂದು ಸಿನಿಮಾದಲ್ಲಿ ಇದ್ದಂಥ ಒಬ್ಬ ದರೋಡೆಕೋರ ಯಾವ ರೀತಿಯಲ್ಲಿ ಜನರನ್ನು ದರೋಡೆ ಮಾಡಿದನು, ಅದೇ ಪ್ರಕಾರದಲ್ಲಿ ದೇಶದಲ್ಲಿರುವಂತಹ ಜನರ ಮೇಲೆ ಗದಾಪ್ರಹಾರವನ್ನು ಮಾಡಿ ನೋಟು ಬ್ಯಾನಿನ ಹೊಡೆತದಿಂದ ನಾಶ ಆಗಿದ್ದಂತಹ ಭಾರತದ ಅರ್ಥವ್ಯವಸ್ಥೆಯನ್ನು ಮತ್ತಷ್ಟು ನಾಶ ಮಾಡಿ ಅದು ಶವಪೆಟ್ಟಿಗೆಯನ್ನು ಸೇರುವ ಹಾಗೆ ಮಾಡಿದಂಥ ಒಂದು ವ್ಯವಸ್ಥೆಯೇ ಈ ಜಿ ಎಸ್ ಟಿ ಅನ್ನುವಂಥ ವ್ಯವಸ್ಥೆ. ಈ ಜಿ ಎಸ್ ಟಿಯ ಮೂಲಕ ಇವತ್ತು ಕೂಡ ನಾವು ಒಂದು ಸಾಮಾನು ಸರಂಜಾಮುಗಳನ್ನು ತೆಗೆದುಕೊಂಡ್ರೆ ಒಂದು ಸ್ಟೇಟ್ ಟ್ಯಾಕ್ಸು, ಒಂದು ಸೆಂಟ್ರಲ್ ಟ್ಯಾಕ್ಸು ಅಂತ ಹೇಳಿಕೊಂಡು ಸುಮಾರು 20-28% ನಾವು ಟ್ಯಾಕ್ಸನ್ನು ಕೊಡಬೇಕಾಗ್ತದೆ. ಅದೇ ರೀತಿ ಈ ಪೆಟ್ರೋಲ್ ಡೀಸೆಲನ್ನು ಡೀಸೆಲ್ ಜಿ ಎಸ್ ಟಿಯಿಂದ ಹೊರಗೆ ಇಟ್ಟು ಜನರಿಗೆ ಏನು ಅಗತ್ಯವಾಗಿತ್ತು ಅದನ್ನು ನೀಡುವುದರಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗ್ತದೆ. ಈ ಜಿ ಎಸ್ ಟಿ ಅನ್ನುವುದು ಇನ್ನೊಂದು ದೊಡ್ಡ ಗದಾಪ್ರಹಾರ ಆಗ್ತದೆ ಈ ದೇಶದ ಮೇಲೆ. ಆಮೇಲೆ ರೈತ ವಿರೋಧಿ ಕಾನೂನುಗಳು, ಮೋದಿ ಅವರು ಹೇಳಿದ್ರು ಅವರು ಚುನಾವಣಾ ಪ್ರಚಾರದಲ್ಲಿ ರೈತರ ಆದಾಯವನ್ನು ನಾನು ದ್ವಿಗುಣಗೊಳಿಸ್ತೇನೆ 5 ವರ್ಷದಲ್ಲಿ ಅಂತ ಹೇಳಿದ್ರು. ವರ್ಷ 8 ಆಯಿತು, ಯಾರದ್ದಾದರೂ ರೈತರದ್ದು ಆದಾಯ ದ್ವಿಗುಣಗೊಂಡದ್ದು ಇದೆಯೋ? ಇಡೀ ದೇಶದಲ್ಲಿ ಎಲ್ಲ ರೈತರು ಕೂಡ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಇನ್ಫ್ಲೇಷನ್ ಅನ್ನುವುದು ಎಲ್ಲ ಭಾಗದಂತೆ ಅದು ರೈತರಿಗೆ ಬೇಕಾಗುವಂತಹ ರಸಗೊಬ್ಬರಗಳು ಅವರ ಮೇಲೆ, ಅವರು ಉಪಯೋಗಿಸುವಂತಹ ಯಂತ್ರೋಪಕರಣಗಳ ಮೇಲೆ ಕೂಡ ಪರಿಣಾಮವನ್ನು ಬೀರಿದೆ. ಇವತ್ತು ಅಡಿಕೆಗೆ 500 ರೂಪಾಯಿ ಇದೆ. ಯಾವ ಕಾರಣದಿಂದ 500 ರೂಪಾಯಿ ಇದೆ ಅಂತ ಹೇಳಿದರೆ, ಅದು ಕೊರೋನಾ ಬಂದ ನಂತರ ಎಲ್ಲ ದೇಶದ ಗಡಿಗಳು ಬಂದಾದ ನಂತರ ಹೊರದೇಶದಿಂದ ಬರುವಂತಹ ಅಡಿಕೆ ಆವಕ ಅದು ಅಧಿಕೃತವಾಗಿ ಮತ್ತು ಅನಧಿಕೃತವಾಗಿ ಆವಕವಾಗುವಂತಹ ಅಡಿಕೆ ಆವಕ ನಿಂತ ನಂತರ ಒಂದಷ್ಟು ಮಾರುಕಟ್ಟೆ ಚೇತರಿಸಿಕೊಳ್ತಾ ಇದೆ, ಚೇತರಿಸಿಕೊಂಡಿತ್ತು. ಈಗ ಏನಾಗಿದೆ, ಈಗ ಮತ್ತೆ ಪುನಃ ಹೊರದೇಶದಿಂದ ಅಡಿಕೆ ಬರಲಿಕ್ಕೆ ಶುರುವಾಗಿದೆ. ಅಡಿಕೆಯ ಬೆಲೆ ಕೂಡ ಈಗ ನಿಧಾನವಾಗಿ ಇಳಿಯುತ್ತಾ ಬಂದಿದೆ. ಪರಿಸ್ಥಿತಿ ಎಲ್ಲಿದೆ ಅಂತ ಹೇಳಿದರೆ, ಮೊದಲು 300 ರೂಪಾಯಿ ಅಡಿಕೆಗಿತ್ತು, ಈಗ 500 ರೂಪಾಯಿ ಆಗಿದೆ. 500 ರೂಪಾಯಿ ಆದರೂ ಕೂಡ ಇವತ್ತಿನ ಖರ್ಚು ವೆಚ್ಚಗಳನ್ನು ಕೃಷಿಕರು ಸಮತೂಗಿಸುವುದಕ್ಕೆ ಕಷ್ಟಪಡುವಂತಹ ಸ್ಥಿತಿಯಾಗಿದೆ. ಇನ್ನು ಮುಂದಕ್ಕೆ ಏನಾಗ್ತದೋ ದೇವರಿಗೆ ಗೊತ್ತು. ಅದು ಬಿಟ್ಟರೆ ಮೋದಿ ಸರ್ಕಾರದ ಇನ್ನೊಂದು ಕೊಡುಗೆ ಈ ದೇಶಕ್ಕೆ ಏನು ಅಂತ ಹೇಳಿದರೆ, ಅದು ನಿರುದ್ಯೋಗ. ಇವತ್ತು ಇದ್ದಲ್ಲಿ ಬಂದಲ್ಲಿ ಹೋದಲ್ಲಿ ಎಲ್ಲ ನಾವು ಉದ್ಯೋಗ ಮೇಳಗಳನ್ನು ನಡೆಸುವುದನ್ನು ನೋಡ್ತಾ ಇದ್ದೇವೆ. ಎಲ್ಲಾದರೂ ಉದ್ಯೋಗ ಮೇಳಗಳು ಮನಮೋಹನ್ ಸಿಂಗ್ ಅವರು ಸರ್ಕಾರ ಇದ್ದಾಗ ಅಥವಾ ಅದಕ್ಕಿಂತ ಮೊದಲನೇ ಸರ್ಕಾರಗಳಲ್ಲಿ ಉದ್ಯೋಗ ಮೇಳಗಳು ಆಗ್ತಿದ್ದುವೆ? ಆಗ್ತಿರ್ಲಿಲ್ಲ. ಯಾಕಂದರೆ ಜನರಿಗೆ ಉದ್ಯೋಗ ಸಿಗ್ತಿತ್ತು. ಉದ್ಯೋಗ ಮೇಳ ಯಾವಾಗ ಮಾಡಬೇಕಾಗ್ತದೆ ಅಂತ ಹೇಳಿದರೆ, ಜನರಿಗೆ ಸಹಜವಾಗಿ ಉದ್ಯೋಗಗಳು ಸಿಗದೆ ಹೋದಾಗ ಆಗ ಉದ್ಯೋಗ ಮೇಳ ಮಾಡಬೇಕಾಗ್ತದೆ. ಹಾಗಾಗಿ ಈ ದೇಶದ ಅನೇಕ ಯುವ ಜನ ಉದ್ಯೋಗದಿಂದ ವಂಚಿತರಾಗ್ತಾ ಇದ್ದಾರೆ.
ಇತ್ತೀಚೆಗೆ ಕಡಬದಲ್ಲಿ ಒಬ್ಬಳು MBA ಪದವೀಧರೆ ತನಗೆ ಬೇಕಾದಂತಹ ಉದ್ಯೋಗ ಸಿಗಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡಿದ್ದು ಇಡೀ ದೇಶದ ನಿರುದ್ಯೋಗ ಸಮಸ್ಯೆಗೆ ಹಿಡಿದಂತಹ ಕೈಗನ್ನಡಿಯಾಗಿದೆ. ಇನ್ನೊಂದು, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೇನೆ ಅಂತ ಮೋದಿಯವರು ಬಹಳ ವೀರಾವೇಶದಿಂದ ಹೋದಲ್ಲಿ ಬಂದಲ್ಲಿ ಇದ್ದಲ್ಲಿ ಬದ್ದಲ್ಲಿ ಹೇಳ್ತಾ ಇದ್ರು. ಆದರೆ ಭ್ರಷ್ಟಾಚಾರ ಎಲ್ಲಾದರೂ ಕಡಿಮೆ ಆಗಿದೆಯಾ? ಯಾವುದೇ ಊರಿನಲ್ಲಿ, ಅದು ಪುತ್ತೂರು ಇರ್ಬೋದು, ಸುಳ್ಯ ಇರ್ಬೋದು, ಮಂಗಳೂರು ಇರ್ಬೋದು, ಯಾವ ಊರಿಗೆ ಹೋದರೂ ಇವತ್ತು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ತೊಂದರೆಯನ್ನು ಕೊಡ್ತಾ ಇರೋದು ಅಂತ ಹೇಳಿದರೆ ಅದು ಭ್ರಷ್ಟಾಚಾರ. ಒಂದು, ಸರ್ಕಾರಿ ಕಚೇರಿಗಳಲ್ಲಿ ನಡೆಸುವಂತಹ ಭ್ರಷ್ಟಾಚಾರ. ಇನ್ನೊಂದು, ನಮ್ಮ ಕರ್ನಾಟಕದಂತಹ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ನಮ್ಮ ನಮ್ಮ ಜನಪ್ರತಿನಿಧಿಗಳು ನಡೆಸುತ್ತಿರುವಂತಹ ಭ್ರಷ್ಟಾಚಾರ, ಎರಡೂ ಕೂಡ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ, ಅದು ಸಣ್ಣ ಪ್ರಮಾಣದಲ್ಲಿ ಇದ್ದಂತಹ ಭ್ರಷ್ಟಾಚಾರ 40% ಭ್ರಷ್ಟಾಚಾರ ಆಗುವಲ್ಲಿವರೆಗೆ ಬಂದು ತಲುಪಿದೆ. ನಾ ಕಾಯಂಗೆ, ನಾ ಕಾಣಾದೆಂಗೆ, ನಾನು ತಿನ್ನುವುದಿಲ್ಲ, ಇನ್ನೊಬ್ಬರಿಗೆ ತಿನ್ನುವುದಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದಂತಹ ಮೋದಿಯವರು, ಈ ತಿನ್ನಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದು ಯಾವುದನ್ನು? ಅನ್ನವನ್ನ ಅಂತ ಪ್ರಶ್ನೆ ನಮಗೀಗ ಬರಲಿಕ್ಕೆ ಶುರುವಾಗಿದೆ. ಯಾಕೆಂತ ಹೇಳಿದ್ರೆ ಭ್ರಷ್ಟಾಚಾರವನ್ನು ಕಂಡು ಕಂಡು ಮೋದಿಯವರು ಅದನ್ನೇ ಪೋಷಿಸ್ತಾ ಇದ್ದಾರೆ. ಸ್ವತಃ ರಫೇಲ್ ಡೀಲಿನಲ್ಲಿ ಏನು 500 ಕೋಟಿ ರೂಪಾಯಿಗಳಿಗೆ ಸಿಗಬೇಕಾದಂತಹ ಒಂದು ರಫೇಲ್ ವಿಮಾನಕ್ಕೆ 1600 ಕೋಟಿ ರೂಪಾಯಿಗಳನ್ನು ನೀಡಿ ಖರೀದಿ ಮಾಡಿದಂತಹ ರಫೇಲ್ ಡೀಲ್ ಪ್ರಕರಣ, ಈ ಪ್ರಕರಣದಲ್ಲಿ ಆ ಡೀಲನ್ನು ತಮ್ಮ ಸಮೀಪವರ್ತಿಯಾದಂತಹ ತಮ್ಮ ದತ್ತುಪುತ್ರರಾದಂತಹ ಅಂಬಾನಿಯವರಿಗೆ ಸಿಗುವ ಹಾಗೆ ಮಾಡಿ ಇಡೀ ದೇಶದ ಹಣವನ್ನು ಲೂಟಿ ಮಾಡಿ ಅವರು ಈ ದೇಶಕ್ಕೆ ಬಹಳ ದೊಡ್ಡ ನಷ್ಟವನ್ನು ಉಂಟು ಮಾಡ್ತಾರೆ. ಇದು ಒಂದು ಪ್ರಕರಣ ಸಾಕು, ಯಾವ ಪ್ರಕಾರವಾಗಿ ನಿರ್ಲಜ್ಜವಾಗಿ ಇಬ್ಬರು ಕೈಗಾರಿಕೋದ್ಯಮಿಗಳನ್ನು ತಮ್ಮ ಹೆಗಲುಗಳ ಮೇಲೆ ಕೂಡಿಸಿಕೊಂಡು ಅವರಿಗೆ ಈ ದೇಶದಲ್ಲಿರುವಂತಹ ಎಲ್ಲ ಅವಕಾಶಗಳನ್ನು ಅವರಿಗೆ ನೀಡಿ ಅವರನ್ನು ಇಂದು ವಿಶ್ವದಲ್ಲಿ ಅತ್ಯಂತ ಶ್ರೀಮಂತರಾಗಿ ಬೆಳೆಯುವುದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅಂಬಾನಿ ಅದಾನಿಯವರ ಮೇಲೆ ಇರುವಂತಹ ಪ್ರೀತಿಯ ಕನಿಷ್ಠ 0.0001% ಪ್ರೀತಿಯನ್ನಾದರೂ ಅವರು ದೇಶದ ಜನರ ಮೇಲೆ ತೋರಿಸಿದ್ದಿದ್ರೆ ಇವತ್ತಿಗೆ ಈ ದೇಶದ ಜನ ಸಮಾಧಾನದಿಂದ ನಿಟ್ಟುಸಿರು ಬಿಡುವಂತಹ ಕೆಲಸ ಆಗ್ತಿತ್ತು. ಆದರೆ ಅಂಬಾನಿ ಮತ್ತು ಅದಾನಿಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡಂತಹ ಮೋದಿಯವರು ಇಡೀ ದೇಶದ ಜನರಿಗೆ ಅನ್ಯಾಯದ ಮೇಲೆ ಅನ್ಯಾಯವನ್ನು ಮಾಡ್ತಾ ಬಂದರು. ಅದರ ಜೊತೆಗೆ ಒಂದು ಹೊಸ ಪಿಡುಗನ್ನು ಈ ದೇಶಕ್ಕೆ ಪರಿಚಯಿಸಿದ ಕೀರ್ತಿ ಇದ್ದರೆ ಅದು ನರೇಂದ್ರ ಮೋದಿಯವರು. ಏನು ಅಂತ ಹೇಳಿದರೆ ಅದಕ್ಕೆ ಆಪರೇಷನ್ ಕಮಲ ಅಂತ ಹೆಸರು. ಎಲ್ಲೆಲ್ಲ ವಿರೋಧ ಪಕ್ಷಗಳ ಸರ್ಕಾರಗಳು ಇದೆಯೋ ಆ ಸರ್ಕಾರಗಳನ್ನು ಹಣದ ಆಮಿಷ ತೋರಿಸಿ ಆ ಸರ್ಕಾರದ ಶಾಸಕರನ್ನು ಖರೀದಿ ಮಾಡಿ ಅವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಇದ್ದಂತಹ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತವಾದ ಸರ್ಕಾರವನ್ನು ಉರುಳಿಸಿ ತಮ್ಮ ಸರ್ಕಾರವನ್ನು ಸ್ಥಾಪನೆ ಮಾಡುವಂತಹ ಒಂದು ಕೆಲಸದಲ್ಲಿ ನರೇಂದ್ರ ಮೋದಿಯವರು ಮತ್ತವರ BJP ಎಲ್ಲ ರಾಜ್ಯಗಳಲ್ಲಿಯೂ ಈ ಕೆಲಸವನ್ನು ಮಾಡಿತು. ಅದು ಕರ್ನಾಟಕದಲ್ಲಿಯೂ ನಡೆದಿದೆ, ಮಧ್ಯಪ್ರದೇಶದಲ್ಲಿಯೂ ನಡೆದಿದೆ, ನಾರ್ತ್ ಈಸ್ಟ್ನಲ್ಲಿಯೂ ನಡೆದಿದೆ, ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ರೀತಿಯ ಪ್ರಯತ್ನಗಳನ್ನು ಮಾಡಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮುಕ್ತ ಮಾಡಬೇಕು ಅನ್ನುವಂತಹ ಮಾತು ಹೇಳಿದ್ದು ಯಾರಾದರೂ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ಯಾರಾದರೂ ಇದ್ದರೆ ಅಥವಾ ವಿರೋಧ ಪಕ್ಷಗಳನ್ನು ನಾಶ ಮಾಡ್ತೇನೆ ಅನ್ನುವಂತಹ ದೇಶಗಳು ರಾಜಕಾರಣಿಗಳು ಯಾರಾದರೂ ಇದ್ದರೆ ಅದರಲ್ಲಿ ಏಕಮೇವ ದ್ವಿತೀಯರು ಪ್ರಧಾನಿ ಮೋದಿಯವರು. ಅವರ ಬಾಯಲ್ಲಿ ಬಂದಂತಹ ಮಾತು ಪ್ರಜಾಪ್ರಭುತ್ವ ವಿರೋಧಿ ಆದಂತಹ ಮಾತು. ಯಾವತ್ತೂ ಒಂದು ಒಂದು ದೇಶದ ಆಡಳಿತ ಸಮರ್ಪಕವಾಗಿ ನಡೀಬೇಕಾಗಿದ್ದರೆ ಅದಕ್ಕೆ ವಿರೋಧ ಪಕ್ಷಗಳ ಅಗತ್ಯ ಬಹಳ ಅಗತ್ಯವಾದದ್ದು. ಆದ್ದರಿಂದ ವಿರೋಧ ಪಕ್ಷಗಳನ್ನೇ ನಾಶ ಮಾಡುವಂತಹ ಪ್ರಯತ್ನಕ್ಕೆ ಕೈಯಿಕ್ಕಿದವರು ಪ್ರಧಾನಿ ಮೋದಿಯವರು. ಇದರ ನಂತರ ಇನ್ನೂ ಅನೇಕ ಕೆಲಸಗಳನ್ನು ದೇಶಕ್ಕೆ ಅನಾನುಕೂಲ ಆಗುವಂತಹ ಕೆಲಸಗಳನ್ನು ಮೋದಿಯವರು ಮಾಡ್ತಾರೆ. ಅದು ಮೀಸಲಾತಿಯಲ್ಲಿ ತಿದ್ದುಪಡಿಗಳನ್ನು ತರ್ತಾರೆ, ಆಮೇಲೆ ಮಾಧ್ಯಮಗಳನ್ನು ಖರೀದಿ ಮಾಡ್ತಾರೆ. ಇವತ್ತು ಈ ದೇಶದಲ್ಲಿ ಅಸ್ತಿತ್ವದಲ್ಲಿರುವಂತಹ ದೊಡ್ಡ ದೊಡ್ಡ ಮಾಧ್ಯಮಗಳು 90% ಮಾಧ್ಯಮಗಳನ್ನು ತಮ್ಮ ಪಕ್ಷದವರಿಂದಲೇ ಖರೀದಿಯನ್ನು ಮಾಡಿ ಜನರಿಗೆ ನೈಜ ಸುದ್ದಿಗಳು ತಲುಪದ ಹಾಗೆ ಅವರಿಗೆ ಸುಳ್ಳು ಸುದ್ದಿಗಳನ್ನು ಸರ್ಕಾರದ ಸಾಧನೆಗಳ ಬಗ್ಗೆ ಉತ್ಪ್ರೇಕ್ಷಿತ ಸುದ್ದಿಗಳನ್ನು ನೀಡುವುದರ ಮೂಲಕ ಈ ದೇಶದ ಜನರನ್ನು ಮೂರ್ಖರನ್ನಾಗಿಸುವಂತಹ ಪ್ರಯತ್ನವನ್ನು ಮೋದಿಯವರು ಕಳೆದ 8 ವರ್ಷಗಳಿಂದ ಮಾಡುತ್ತಲೇ ಬಂದಿದ್ದಾರೆ. ಇದರ ಜೊತೆಗೆ
ಕಪ್ಪು ಹಣ, ಕಪ್ಪು ಹಣವನ್ನು ನಾನು ವಿದೇಶದಿಂದ ತರ್ತೇನೆ ಅನ್ನುವಂಥ ಮಾತನ್ನು ಪ್ರಧಾನಮಂತ್ರಿಯವರು ಹೇಳಿದ್ದು. ತಾನು ಅಧಿಕಾರಕ್ಕೇರಿದ 100 ದಿನಗಳಲ್ಲಿ ಕಪ್ಪು ಹಣವನ್ನು ಭಾರತಕ್ಕೆ ತರ್ತೇನೆ, ಸ್ವಿಸ್ ಬ್ಯಾಂಕಿನಲ್ಲಿ ಏನು ಹಣ ಇದೆ ಕಪ್ಪು ಹಣ, ಆ ಹಣವನ್ನು ಭಾರತಕ್ಕೆ ತರ್ತೇನೆ, ಎಷ್ಟು ಹಣ ಅಲ್ಲಿ ಇದೆ ಅಂತಾದರೆ ನಿಮಗೆಲ್ಲರಿಗೂ ಉಚಿತವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ 15 ಲಕ್ಷ ರೂಪಾಯಿಗಳನ್ನು ಹಾಕುವಷ್ಟು ಹಣವನ್ನು ನಾನು ತರ್ತೇನೆ ಅಂತ ಹೇಳುವುದರ ಮೂಲಕ ಜನರಿಗೆ ನೇರವಾಗಿ 15 ಲಕ್ಷ ರೂಪಾಯಿಯನ್ನು ನೀಡುವಂತಹ ಒಂದು ವಾಗ್ದಾನವನ್ನು ನೀಡಿದರು. ಆದರೆ ಒಂದು ಕಪ್ಪು ಹಣವನ್ನು ತರುವುದಕ್ಕೆ ಒಂದು ಟಾಸ್ಕ್ ಫೋರ್ಸನ್ನು ತಾವು ಅಧಿಕಾರಕ್ಕೇರಿದ 1 ವರ್ಷದಲ್ಲಿ ಮಾಡಿದ್ದನ್ನು ಬಿಟ್ಟರೆ ವಿದೇಶದಿಂದ ಕಪ್ಪು ಹಣವನ್ನು ತರುವುದಕ್ಕೆ ಇವತ್ತಿನವರೆಗೆ ಪ್ರಧಾನಿ ಮೋದಿಯವರು ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ. ಬಹುಶಃ ಆ ಟಾಸ್ಕ್ ಫೋರ್ಸಿಗೆ ನಮ್ಮ ಸುಳ್ಳಿನ ಸರದಾರರಾದಂತಹ ಚಕ್ರವರ್ತಿ ಸೂಲಿಗೆರಿಯವರನ್ನೇನಾದರೂ ಮಾಡಿದರೆ ಅವತ್ತು ಈಗ ಬಾಯಿಯಲ್ಲಾದರೂ ಸಹ ಕಪ್ಪು ಹಣವನ್ನು ತರ್ತಿದ್ರೋ ಏನು. ಇನ್ನೊಂದು, ಈ ದೇಶವನ್ನು ಮತ್ತೊಮ್ಮೆ ಕರೋನಾ ಬಂದಾಗ ಅತ್ಯಂತ ಅಸಮರ್ಪಕವಾಗಿ ಕರೋನಾ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡುವುದರ ಮೂಲಕ ಈ ದೇಶದ ಜನರಿಗೆ ಬಹಳ ದೊಡ್ಡ ಹೊಡೆತವನ್ನು ಪ್ರಧಾನಿ ಮೋದಿಯವರು ಕೊಟ್ಟಿದ್ದಾರೆ. ಕೊರೋನಾ ಬಂದಾಗ ತಟ್ಟೆ ಬಡಿಬೇಕು, ಹಣತೆ ಹಚ್ಚಬೇಕು ಅಂತ ಹೇಳುವುದರ ಮೂಲಕ ಜನರಲ್ಲಿ ಮೂಢನಂಬಿಕೆಯನ್ನು ಬೆಳೆಯುವಂತೆ ಮಾಡಿದರು. ಅದರ ಜೊತೆಗೆ ಟ್ರಂಪ್ ಅವರನ್ನು ಭಾರತಕ್ಕೆ ಕರ್ಕೊಂಡು ಬಂದರು. ನಮಸ್ತೆ ಟ್ರಂಪ್ ಅನ್ನುವಂತಹ ಬಹಳ ದೊಡ್ಡ ಲಕ್ಷಾಂತರ ಜನರನ್ನು ಸೇರಿಸಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದರು. ಯಾವುದೇ ರೀತಿಯ ಕರೋನಾ ಪ್ರತಿಬಂಧಕ ಏನು ಸಲಕರಣೆಗಳನ್ನು ಉಪಯೋಗಿಸದೆ ಅವರು ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದರ ನಂತರ ಕರೋನಾ 2ನೇ ಅಲೆ ಬರುವುದಕ್ಕೆ ಕೂಡ ಇವರೇ ಕಾರಣಕರ್ತರಾಗಿದ್ದಾರೆ. ಯಾಕೆ ಅಂತ ಹೇಳಿದರೆ ಪಶ್ಚಿಮ ಬಂಗಾಳದಲ್ಲಿ ಆ ಸಮಯದಲ್ಲಿ ಚುನಾವಣೆ ನಡೀತದೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆದಾಗ ಪ್ರಧಾನಮಂತ್ರಿ ಮೋದಿಯವರು ಸಾರ್ವಜನಿಕ ಸಭೆಗಳಲ್ಲಿ ಮಾಡಿದಂತಹ ಸಾವಿರ ಜನ ಸೇರಿದಂತಹ ಸಭೆಗಳಲ್ಲಿ ಯಾವುದೇ ರೀತಿಯ ಮುಖಗವಸುಗಳನ್ನು ಹಾಕಿಕೊಳ್ಳದೆ, ಕರೋನಾ ನಿರ್ಬಂಧಕ ಕ್ರಮಗಳನ್ನು ತೆಗೆದುಕೊಳ್ಳದೆ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡುವುದರ ಮೂಲಕ ಕರೋನಾ ಹಬ್ಬುವುದಕ್ಕೆ ಕಾರಣರಾಗ್ತಾರೆ. ಆಮೇಲೆ ಉತ್ತರ ಪ್ರದೇಶ ಚುನಾವಣೆ ನಡೆದಾಗ ಅಲ್ಲಿ ಯೋಗಿ ಆದಿತ್ಯನಾಥರು ಮತ್ತೊಮ್ಮೆ ಗೆದ್ದಾಗ ಅದರ ಸೆಲೆಬ್ರೇಷನ್ಗೆ ಕೊರೋನಾದ ಮಧ್ಯೆಯೇ ಅವರು ಬಹಳ ದೊಡ್ಡ ಸಭೆಯನ್ನು ತಮ್ಮ ನವದೆಹಲಿಯ ತಮ್ಮ ನಿವಾಸದಲ್ಲಿ ಮಾಡಿ ಯಾವುದೇ ರೀತಿಯ ಪ್ರತಿಬಂಧಕಗಳನ್ನು ತೆಗೆದುಕೊಳ್ಳದೆ ಅವರು ಕೊರೋನಾ ಮತ್ತಷ್ಟು ಹರಡುವುದಕ್ಕೆ ಕಾರಣರಾದರು. ಕೊರೋನಾ ಬಂದಾಗ ಈ ದೇಶದ ಜನ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಆಮ್ಲಜನಕದ ಕೊರತೆ ಆಯಿತು, ಅನೇಕ ಜನರಿಗೆ ದಿನಸಿ ಸಾಮಗ್ರಿಗಳ ಕೊರತೆ ಆಯಿತು, ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಆದರೆ ಈ ಬಗ್ಗೆ ಯಾವುದೇ ಕ್ರಮವನ್ನು ಕೂಡ ಪ್ರಧಾನಿ ಮೋದಿಯವರು ತೆಗೆದುಕೊಳ್ಳಿಲ್ಲ. ಆಮೇಲೆ ವ್ಯಾಕ್ಸಿನೇಷನ್ ಅನ್ನುವಂತಹ ಒಂದು ಬಹಳ ದೊಡ್ಡ ಸ್ಕ್ಯಾಮ್ ಈ ದೇಶದಲ್ಲಿ ನಡೆದು ಹೋಗ್ತದೆ. ಜನರಿಗೆ 2 ಕಡೆ ವ್ಯಾಕ್ಸಿನೇಷನ್ ಸಿಗುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ, ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ, ಇನ್ನೊಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ. ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ವ್ಯಾಕ್ಸಿನೇಷನ್ ಮೂಲಕ ಜನರ ಸುಲಿಗೆ ಆಗ್ತದೆ. ಒಂದು ಡೋಸ್ ಇಂಜೆಕ್ಷನ್ಗೆ 800 ರೂಪಾಯಿ, 900 ರೂಪಾಯಿ, 2000 ವರೆಗೆ ಕಿತ್ತುಕೊಂಡಂತಹ ಪ್ರೈವೇಟ್ ಆಸ್ಪತ್ರೆಗಳನ್ನು ನಿಗ್ರಹಿಸುವುದಕ್ಕೆ ಯಾವ ಕ್ರಮವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಿಲ್ಲ. ಇನ್ನು ಕೊರೋನಾ ಕರ್ಮಕಾಂಡವನ್ನು ಕೇಳಿದರೆ ಆಸ್ಪತ್ರೆಗಳಲ್ಲಿ ಜನರನ್ನು ಸಾಯುವುದಕ್ಕೆ ಬಿಡ್ತಿದ್ರು ಅನ್ನುವಂತಹ ಪರಿಸ್ಥಿತಿ ಬಂದಿದೆ. ಹೀಗೆ ಬೇರೆ ಕಾಯಿಲೆಯಿಂದ ಸತ್ತವರಿಗೆ ಕೂಡ ಕೊರೋನಾ ಅನ್ನುವಂಥ ಸೀಲನ್ನು ಹಾಕಿ ಜನರ ಸರ್ಕಾರದ ತೆರಿಗೆ ದುಡ್ಡನ್ನು ಕಬಳಿಸುವಂತಹ ಯೋಜನೆ, ವ್ಯವಸ್ಥಿತವಾದಂತಹ ಒಂದು ಮೆಡಿಕಲ್ ಮಾಫಿಯಾ ಕೆಲಸ ಮಾಡ್ತದೆ. ಈ ರೀತಿಯಾಗಿ ವೈಫಲ್ಯಗಳ ಮೇಲೆ ವೈಫಲ್ಯಗಳನ್ನು ಮಾಡುತ್ತಾ ಮೋದಿಯವರ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಬಂದಿದೆ. ಇನ್ನು ತೀರಾ ಇತ್ತೀಚಿನ ಬೆಳವಣಿಗೆಗಳು ಏನು ಅಂತ ಹೇಳಿದರೆ ಕಾಶ್ಮೀರದ ಸಮಸ್ಯೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಈಗ ಹೇಗಿದೆ? ಮೊನ್ನೆ ಒಂದು ಕಾಶ್ಮೀರ್ ಫೈಲ್ಸ್ ಅನ್ನುವಂತಹ ಒಂದು ಚಲನಚಿತ್ರವನ್ನು ತಮ್ಮ ಚೇಲಾಗಳ ಮೂಲಕ ನಿರ್ಮಾಣ ಮಾಡಿಸಿ ಅದಕ್ಕೆ ಪ್ರಮೋಷನ್ ಮಾಡಿ ಅದಕ್ಕೆ ಟ್ಯಾಕ್ಸ್ ಫ್ರೀ ಮಾಡಿ 1990 ಬಿಜೆಪಿ ಮತ್ತು ಜನತಾ ದಳ ಸರ್ಕಾರಗಳು ವಿ ಪಿ ಸಿಂಗ್ ರವರ ನೇತೃತ್ವದಲ್ಲಿ ಇದ್ದಾಗ ಏನು ಕಾಶ್ಮೀರದಲ್ಲಿ ನರಹತ್ಯೆ ಆಯಿತು, ಅವುಗಳ ಹಸಿ ಹಸಿ ಚಿತ್ರಣವನ್ನು ಜನರಿಗೆ ತೋರಿಸಿ ಆ ಮೂಲಕ ತಮ್ಮ ಓಟನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ನರೇಂದ್ರ ಮೋದಿಯವರು ಮಾಡ್ತಾರೆ, ಮತ್ತು ಅದರ ಜೊತೆಗೆ ಜನರಲ್ಲಿ ದ್ವೇಷದ ಭಾವನೆಯನ್ನು ಪಸರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ.
ಈ ಕಾಶ್ಮೀರಿ ಫೈಲ್ಸ್ ಯಾವಾಗ ಬಿಡುಗಡೆಯಾಯಿತೋ ಮತ್ತೆ ಪುನಃ ಕಾಶ್ಮೀರದಲ್ಲಿ ಅಲ್ಲಿ ಏನು ನರಹತ್ಯೆ ತಾಂಡವಾಗಲಿಕ್ಕೆ ಶುರುವಾಗಿದೆ. ಕಾಶ್ಮೀರ ಸಮಸ್ಯೆಯನ್ನು ಪೂರ್ತಿಯಾಗಿ ತಾನು ಪರಿಹರಿಸ್ತೇನೆ ಅಂತ ಹೇಳಿದಂತಹ ಪ್ರಧಾನಿ ಮೋದಿಯವರು ಆಡಳಿತಕ್ಕೆ ಬಂದ ನಂತರ ಕಾಶ್ಮೀರ ಯಾವತ್ತೂ ಶಾಂತವಾಗಲೇ ಇಲ್ಲ. ಕಾಶ್ಮೀರವನ್ನು ನಾವು ಶಾಂತಗೊಳಿಸಬೇಕಾಗಿದ್ದರೆ ಸಂವಿಧಾನದ 370ನೆಯ ವಿಧಿಯನ್ನು ತೆಗೆದುಹಾಕಬೇಕು ಅಂತ ಮತ್ತೆ ಮತ್ತೆ ಪ್ರತಿಪಾದಿಸಿದಂತಹ BJP ಮತ್ತು ಸಂಘ ಪರಿವಾರಗಳು ಈ Article 370 ತೆಗೆದ ನಂತರವೂ ಕಾಶ್ಮೀರದಲ್ಲಿ ಯಾಕೆ ಹಿಂಸಾಚಾರ ಭುಗಿಲೆದ್ದಿದೆ, ಕಾಶ್ಮೀರದಲ್ಲಿ ಯಾಕೆ ಹಿಂಸಾಚಾರ ದಿನನಿತ್ಯದ ಕಥೆಯಾಗಿದೆ ಅನ್ನುವುದಕ್ಕೆ ಉತ್ತರವನ್ನು ಕೊಡಬೇಕು. ಅಂದರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಅನೇಕ ದಾಳಿಗಳು ಕಾಶ್ಮೀರದಲ್ಲಿ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಅನೇಕ ದಾಳಿಗಳನ್ನು ಜನರಿಂದ ಮುಚ್ಚಿಡಲಾಗಿದೆ, ಮಾಧ್ಯಮಗಳಲ್ಲಿ ಬರದಂತೆ ಅದನ್ನು ತಡೆಹಿಡಿಯಲಾಗಿದೆ. ಇವುಗಳ ಮಧ್ಯೆಯೂ ನಮಗೆ ಕೆಲವು ಪ್ರಕರಣಗಳು ಈಗ ನೆನಪಿಗೆ ಬರ್ತದೆ. ಒಂದು ಉರಿಯಲ್ಲಿ ಸೇನಾ ನೆಲೆ ಮೇಲೆ ಅಟ್ಯಾಕ್ ಆಗ್ತದೆ 2016, ಪಠಾಣಕೋಟಿನಲ್ಲಿ 2016 ಮತ್ತೊಮ್ಮೆ ಪುನಃ ಅಟ್ಯಾಕ್ ಆಗ್ತದೆ, ಅದರಲ್ಲಿ 19 ಸಾವಿಗೀಡಾಗ್ತಾರೆ, ನಮ್ಮ ಸೈನಿಕರು ಹುತಾತ್ಮರಾಗ್ತಾರೆ. ಆಮೇಲೆ 2019 ಬಹಳ ದೊಡ್ಡ ದಾಳಿ ಪುಲ್ವಾಮಾದಲ್ಲಿ ಆಗ್ತದೆ, ಅದರಲ್ಲಿ 40 ನಮ್ಮ ದೇಶದ ವೀರ ಯೋಧರು CRPFಗೆ ಸೇರಿದವರು ಅವರು ಜೀವವನ್ನು ತೆರಬೇಕಾಗ್ತದೆ. ಒಟ್ಟು ಕಳೆದ 8 ಕಾಶ್ಮೀರದಲ್ಲಿ ಜನಸಾಮಾನ್ಯರ ಮೇಲೆ ಮತ್ತು ಅಲ್ಲಿನ ಸೇನಾ ನೆಲೆಗಳ ಮೇಲೆ ಆಗುತ್ತಿದ್ದಂತಹ ದಾಳಿಗಳು %176 ಏರಿಕೆಯಾಗಿದೆ ಅನ್ನುವುದು ಇದು ಸರ್ಕಾರವೇ ಬಿಡುಗಡೆ ಮಾಡಿದಂತಹ ಮಾಹಿತಿಯಾಗಿದೆ. ಅದರ ನಂತರ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರ ಸಾಲು ಸಾಲು ಹತ್ಯೆಗಳು ಆಗ್ತಾ ಇದೆ. ರಾಹುಲ್ ಭಟ್ಟನ್ನ ಹತ್ಯೆ ಮಾಡಲಾಗ್ತದೆ, ಬ್ಯಾಂಕಿನ ಉದ್ಯೋಗಿಯಾಗಿದ್ದಂತಹ ವಿಜಯಕುಮಾರ ಅನ್ನುವರನ್ನ ಬ್ಯಾಂಕಿನ ಒಳಕ್ಕೆ ನುಗ್ಗಿದಂತಹ ಭಯೋತ್ಪಾದಕರು ಅಲ್ಲಿ ಬ್ಯಾಂಕಿನ ಒಳಗೆ ಗುಂಡು ಹಾರಿಸಿಕೊಳ್ತಾರೆ. ಒಬ್ಬರು ರಜನಿ ಬಲ್ಲಾ ಅನ್ನುವಂತಹ ಶಿಕ್ಷಕಿಯನ್ನು ಗುಂಡು ಹಾರಿಸಿ ಕೊಲೆಯನ್ನ ಮಾಡ್ತಾರೆ. ಇವತ್ತು ಕಾಶ್ಮೀರಿ ಪಂಡಿತರು 1990 BJP ಮತ್ತು ಜನತಾದಳದ ಸರ್ಕಾರ ಇದ್ದಾಗ ಯಾವ ಕ್ರಿಯೆಯನ್ನು ಮಾಡಿದ್ದರೋ ಆ ಕ್ರಿಯೆಯನ್ನು ಮಾಡುವುದಕ್ಕೆ ಹೊರಟಿದ್ದಾರೆ. ನಾವು ಇಲ್ಲಿಂದ ವಲಸೆ ಹೋಗ್ತೇವೆ, ನಮಗೆ ವಲಸೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ, ನಿರಾಶ್ರಿತ ಶಿಬಿರಗಳಿಗೆ ನೀವು ಬೀಗ ಜಡಿದು ಕೂತಿದ್ದೀರಿ, ಆ ಬೀಗವನ್ನು ತೆರವುಗೊಳಿಸಿ, ನಮಗೆ ಕಾಶ್ಮೀರದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗಿದ್ದರೆ ಕಳೆದ 8 ಕಾಶ್ಮೀರ ಸಮಸ್ಯೆಯನ್ನು ನಿರ್ನಾಮ ಮಾಡ್ತೇನೆ, ಅಲ್ಲಿ ಸುಭಿಕ್ಷೆಯನ್ನು ತರ್ತೇನೆ, 370ನೆಯ ವಿಧಿಯನ್ನು ರದ್ದುಪಡಿಸಿ ಕಾಶ್ಮೀರದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದೇನೆ ಅಂತ ಜಂಬ ಕೊಚ್ಚಿಕೊಂಡು ಬಂದಂತಹ ಮೋದಿ ಸರ್ಕಾರ ಮತ್ತು ಅವರನ್ನು ಹೊಗಳುವ ಅವರ ಪಟಲಾಮುಗಳು ಈಗ ಉತ್ತರ ಕೊಡಬೇಕು. ಕಾಶ್ಮೀರದಲ್ಲಿ ಏನಾಗಿದೆ, ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅನ್ನುವುದನ್ನು. ಕೇವಲ ತನಗೆ 56 ಎದೆ ಇದೆ ಅನ್ನುವಂತಹ ಸುಳ್ಳನ್ನು ಜನರಿಗೆ ಪಸರಿಸಿ ಇಡೀ ಜನರನ್ನು ಮೂರ್ಖರಾಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಕಾಶ್ಮೀರದ ಭಯೋತ್ಪಾದಕರು, ಈ ಕಡೆಯಿಂದ ಚೀನಾ. ಚೀನಾ ಒಂದು ಕಡೆಯಿಂದ ಭಾರತದ ಗಡಿಯ ಒಳಕ್ಕೆ ನುಗ್ಗಿ ಬಂದು ನಮ್ಮ ಅನೇಕ ಸೈನಿಕರನ್ನು ಅದು ಕೊಂದು ಹಾಕಿದೆ. ಅಲ್ಲಿ ಹಳ್ಳಿಗಳ ನಿರ್ಮಾಣ ಆಗಿದೆ, ಪಾನ್ಗಾಂಗ ಅನ್ನುವಂತಹ ಒಂದು ಸರೋವರಕ್ಕೆ ಸೇತುವೆಯನ್ನು ಕಟ್ಟಿದೆ. ಇದಕ್ಕೆಲ್ಲ ಯಾರು ಉತ್ತರವನ್ನು ಕೊಡ್ತಾರೆ? ಪಾಕಿಸ್ತಾನದ ವಿರುದ್ಧ ಕೂಡ ಮೋದಿಯವರು ವಿಫಲರಾಗಿದ್ದಾರೆ, ಭಯೋತ್ಪಾದನೆಯ ವಿರುದ್ಧ ಕೂಡ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ದಯನೀಯವಾಗಿ ಸೋತಿದ್ದಾರೆ. ಚೀನಾದ ಜೊತೆಗೆ ಕೂಡ ಅವರು ತಮ್ಮ ಶಕ್ತಿಯನ್ನು ತೋರಿಸುವುದಕ್ಕೆ ವಿಫಲರಾಗಿದ್ದಾರೆ. ಈ ರೀತಿಯಲ್ಲಿ ಅದು ಆರ್ಥಿಕತೆ ಇರಬಹುದು, ಸಾಮಾಜಿಕ ಸುರಕ್ಷತೆ ಇರಬಹುದು, ಭಯೋತ್ಪಾದನೆ ಇರಬಹುದು, ಬೇರೆ ಬೇರೆ ರಂಗಗಳಲ್ಲಿ, ನಿರುದ್ಯೋಗದಲ್ಲಿ, ಬೇರೆ ಎಲ್ಲ ರಂಗಗಳಲ್ಲಿ ಕೂಡ ಮೋದಿಯವರ ಸರ್ಕಾರ ದಯನೀಯವಾಗಿ ವಿಫಲವಾಗಿದೆ. ಇತ್ತೀಚೆಗೆ ಹಿಂದುತ್ವವನ್ನು ಕಾಪಾಡುವಲ್ಲಿ ಮೋದಿಯವರು ಏನಾದರೂ ಗೆದ್ದಿದ್ದಾರೆಯೇ ಅನ್ನುವ ಪ್ರಶ್ನೆಯನ್ನು ಕೇಳಿದರೆ, ಹಿಂದುತ್ವ ಅಂದರೆ ಈಗ ಏನು ಪ್ರತಿಪಾದನೆಯನ್ನು BJP ಮತ್ತು ಅದರ ಪರಿವಾರ ಸಂಘಟನೆಗಳು ಏನು ಒಂದು ಡೋಂಗಿ ಹಿಂದುತ್ವವನ್ನು ಪ್ರತಿಪಾದನೆಯನ್ನು ಮಾಡ್ತಾ ಇದೆಯೋ ಆ ಡೋಂಗಿ ಹಿಂದುತ್ವವನ್ನು ಕೂಡ ಯಶಸ್ಸುಗೊಳಿಸಲಿಕ್ಕೆ ಮೋದಿಯವರಿಂದ ಸಾಧ್ಯ ಆಗಲಿಲ್ಲ. ಮೊನ್ನೆ BJPಯ ವಕ್ತಾರರಾದಂತಹ ನೂಪುರ್ ಶರ್ಮಾ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇವರ ಹಣೆಬರಹ ಇದು.
ಸರ್ಕಾರ ಒಂದು ಹೇಳ್ತದೆ, ಸರ್ಕಾರ ನಡೆಸುವಂತಹ ಪಕ್ಷದ ಜನ ಇನ್ನೊಂದನ್ನು ಹೇಳ್ತಾರೆ, ಮತ್ತು ಅವರಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾ ಇರುವಂತಹ ಯಾವ ಬಿಜೆಪಿ ಪರಿವಾರ ಸಂಘಟನೆಗಳು ಇವೆಯೋ ಆ ಪರಿವಾರ ಸಂಘಟನೆಗಳು ಅತಿರೇಕಕ್ಕೆ ಹೋಗ್ತದೆ. ಮೋದಿಯವರು ಸೆಕ್ಯುಲರಿಸಮಿನ ಬಗ್ಗೆ ಮಾತನಾಡ್ತಾರೆ, ಅವರ ಪಕ್ಷದ ವಕ್ತಾರರು ಕೋಮುವಾದದ ಬಗ್ಗೆ ಮಾತನಾಡ್ತಾರೆ, ಅವರ ಬಿಜೆಪಿಯ ಪರಿವಾರ ಸಂಘಟನೆಗಳು ರಸ್ತೆ ಬದಿಯಲ್ಲಿ ಹಿಂಸಾಚಾರವನ್ನು ನಡೆಸ್ತದೆ. ಈ ರೀತಿಯಾಗಿ ಮಾಡುವಾಗ ನೂಪುರ್ ಸಿಂಗ್ ಅನ್ನುವಂತಹ ಒಬ್ಬ ಬಿಜೆಪಿಯ ವಕ್ತಾರೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಪ್ರವಾದಿ ಮೊಹಮ್ಮದರ ಬಗ್ಗೆ ಕೊಟ್ಟಂತಹ ಈ ಅವಹೇಳನಕಾರಿ ಹೇಳಿಕೆಗಾಗಿ ಮೋದಿ ಸರ್ಕಾರ ಇವತ್ತು ಅವರನ್ನು ಅವರ ಪಕ್ಷದ ವಕ್ತಾರಿಕೆಯಿಂದ ತೆಗೆದುಹಾಕುವಂತಹ ಸಂದರ್ಭ ಬಂದಿದೆ. ಇದರ ಪರಿಣಾಮವಾಗಿ ಏನಾಗಿದೆ ಅಂತ ಹೇಳಿದರೆ, ಬಿಜೆಪಿಯ ಬೆಂಬಲಿಗರು, ಏನು ಈ ಡೋಂಗಿ ಹಿಂದುತ್ವವನ್ನು ಪ್ರತಿಪಾದಿಸುತ್ತಿರುವ ಬಿಜೆಪಿಯ ಬೆಂಬಲಿಗ ಪಟಲಾಮುಗಳು, ಬಿಜೆಪಿ ಪರಿವಾರ ಸಂಘಟನೆಗಳು ಮೋದಿಯವರನ್ನು ಕೂಡ ಈಗ ಟಾರ್ಗೆಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವರು ನರೇಂದ್ರ ಮೋದಿಯಲ್ಲ, ಅವರು ಮೌಲಾನಾ ಮೋದಿ ಅನ್ನುವಂತಹ ಹ್ಯಾಶ್ಟ್ಯಾಗ್ ಅನ್ನು ಹಾಕಿ ಟ್ವಿಟ್ಟರ್ಗಳಲ್ಲಿ ಮೊದಲಾದಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಮೋದಿಯವರನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಏನು ಒಂದು ಬಾಯಿಯಲ್ಲಿ ಹೇಳುವುದು ಒಂದು, ಕಾರ್ಯದಲ್ಲಿ ಮಾಡುವುದು ಇನ್ನೊಂದು ಅಂತ ಮಾಡಿದರೆ ಏನು ಆಗ್ತದೆ ಅಂತ ಹೇಳುವುದಕ್ಕೆ ಸ್ವತಃ ಮೋದಿಯವರ ಆಡಳಿತವೇ ಸಾಕ್ಷಿಯಾಗಿದೆ. ಹೀಗೆ 8 ವರ್ಷಗಳ ಕಾಲ ಅತ್ಯಂತ ಹೀನಾಯ ಸ್ಥಿತಿಗೆ ದೇಶವನ್ನು ತಂದಂತಹ ಪ್ರಧಾನಮಂತ್ರಿಗಳು ಭಾರತದಲ್ಲಿ ಯಾರಾದರೂ ಆಗಿ ಹೋಗಿದ್ದರೆ ಅದರ ಕೀರ್ತಿ ನಮ್ಮ ನರೇಂದ್ರ ಮೋದಿಯವರಿಗೆ ಸಲ್ತದೆ. ಹಾಗಿದ್ದರೆ ಪ್ರಧಾನಿ ನರೇಂದ್ರ ಮೋದಿಯವರ 8 ವರ್ಷಗಳ ಸಾಧನೆ ಏನು? ಇಷ್ಟೇ ಸಾಧನೆ, ಆರ್ಥಿಕತೆಯನ್ನು ನಿರ್ನಾಮ ಮಾಡಿದ್ದು, ಪತ್ರಿಕೆಗಳನ್ನು ಕೊಂಡುಕೊಂಡು ಜನರ ಕಣ್ಣಿಗೆ ಮಣ್ಣನ್ನು ಎರಚಿದ್ದು, ಚುನಾವಣೆಗಳ ಪೂರ್ವದಲ್ಲಿ ದೇಶದಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡಿ ಜನರ ಮಧ್ಯೆ ದ್ವೇಷದ ವಾತಾವರಣವನ್ನು ತುಂಬಿ ಕೋಮು ಧ್ರುವೀಕರಣವನ್ನು ನಡೆಸಿ ಮತ ಧ್ರುವೀಕರಣಕ್ಕೆ ಕಾರಣವಾಗಿ ಆ ಮೂಲಕ ಚುನಾವಣೆಯನ್ನು ಗೆಲ್ಲುವುದು, ಇನ್ನೊಂದು ಆಪರೇಷನ್ ಕಮಲವನ್ನು ಮಾಡುವುದರ ಮೂಲಕ ವಿರೋಧ ಪಕ್ಷಗಳನ್ನು ದಮನಿಸುವುದು, ವಿರೋಧ ಪಕ್ಷಗಳ ಮೇಲೆ ಅದರ ನಾಯಕರ ಮೇಲೆ ಇಡಿ ಐಟಿ ಮೊದಲಾದಂತಹ ಸಾರ್ವಜನಿಕ ಸಂಸ್ಥೆಗಳನ್ನು ಉಪಯೋಗಿಸಿ ಅವರನ್ನು ದಮನಿಸುವುದಕ್ಕೆ ನೋಡುವುದು. ಈ ರೀತಿಯಾಗಿ 1000 ಸುಳ್ಳುಗಳನ್ನು ಹೇಳಿ ಹಣ ಬಲವೊಂದಿದ್ದರೆ ತಾನು ಏನನ್ನೂ ಮಾಡಬಲ್ಲೆ, ಅಧಿಕಾರವಂತ ಬಲವಿದ್ದರೆ ತಾನು ಯಾವುದನ್ನು ಸಾಧಿಸಬಲ್ಲೆ ಎನ್ನುವಂತಹ ಮನಸ್ಥಿತಿಯನ್ನು ಈ ದೇಶಕ್ಕೆ ಕೊಟ್ಟಂತಹ ಪ್ರಧಾನಿ ಎಂದರೆ ಅದು ನರೇಂದ್ರ ಮೋದಿಯವರು. ನಿರುದ್ಯೋಗ ಎಲ್ಲ ಮೀರಿದೆ, ಎಲ್ಲೆಡೆ ಕ್ಷೋಭೆ ಇದೆ, ಒಂದು ದಿನ ಕೂಡ ನೆಮ್ಮದಿಯಿಂದ ಜೀವನವನ್ನು ಮಾಡುವಂತಹ ಪರಿಸ್ಥಿತಿ ದೇಶದಲ್ಲಿ ಇಲ್ಲ. ಎಲ್ಲಿ ಯಾವಾಗ ಗಲಭೆಗಳಾಗ್ತದೆಯೋ, ಎಲ್ಲಿ ಕೋಮು ಜ್ವಾಲೆಗಳು ಹೊತ್ತಿ ಉಳಿಯುತ್ತದೆಯೋ ಅನ್ನುವ ಆತಂಕದಲ್ಲಿ ದೇಶದ ಜನ ತುಂಬಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದಂತಹ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಹಿಂದುಳಿದ ವರ್ಗಗಳು, ದಲಿತರು, ಅಲ್ಪಸಂಖ್ಯಾತರು ಭಯದ ನೆರಳಿನಲ್ಲಿ ಬದುಕುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಇಷ್ಟು ಪ್ರಧಾನಿ ಮೋದಿಯವರ ಸಾಧನೆಗಳು. ಇನ್ನಾದರೂ ಮುಂದೆ ಇರುವಂತಹ 2 ವರ್ಷದ ಅವಧಿಯಲ್ಲಿ ತಮ್ಮ ಎಲ್ಲ ಈ ಹುಚ್ಚಾಟಗಳನ್ನು ನಿಲ್ಲಿಸಿ ದೇಶಕ್ಕೆ ಕನಿಷ್ಠ 2 ವರ್ಷಗಳ ಕಾಲ ತಂಪನ್ನು ನೀಡಬಲ್ಲಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಏರಿ ಹೋದ ಬೆಲೆ ಏರಿಕೆಯನ್ನು ತಗ್ಗಿಸಬೇಕು, ಪೆಟ್ರೋಲ್ ಡೀಸೆಲ್ಗಳ ಬೆಲೆಯನ್ನು ಜನರ ಖರೀದಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತರಬೇಕು ಅಂತ ನಾನು ಆಗ್ರಹಿಸ್ತೇನೆ.